ಹಲೋ ಕರ್ನಾಟಕ ಟೆಕ್ ಇನ್ ಸ್ಲೈಡ್ ಕನ್ನಡಕ್ಕೆ ಸ್ವಾಗತ ನಿಮಗೆ ಗೊತ್ತು ಟೆಲಿಕಾಮ್ ಇಂಡಸ್ಟ್ರೀಲಿ ಇವತ್ತು ಎಷ್ಟು ಕಾಂಪಿಟೇಷನ್ ಇದೆ ಅಂತ ಕೆಲವು ವರ್ಷಗಳ ಮುಂಚೆ ಹೀಗಿರಲಿಲ್ಲ ಅವ್ರು ಹೇಳಿದ್ದೆ ಆಟ ಯಾರೋ ಒಬ್ರು ಟೆಲಿಕಾಮ್ ಇಂಡಸ್ಟ್ರಿನ ತುಂಬಾ ಮೊನೋಪಲಿ ಮಾಡ್ಕೊಂಡಿದ್ರು ಆ ಕಾರಣದಿಂದಾಗಿ ಅವ್ರು ಹೇಳಿದ್ದೇ ರೇಟು ಅವ್ರು ಕೊಟ್ಟಿದ್ದೆ ಸರ್ವಿಸು ಆ ಥರ ಆಗೋಗಿತ್ತು ಸೊ ಈಗ ಯಾರೋ ಒಬ್ರು ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಅಂತಾಗಿ ಎಲ್ಲರೂ ಕೂಡ ಅವರ ರೇಟ್ನ ಕಮ್ಮಿ ಮಾಡ್ತಾ ಇದ್ದಾರೆ ಸೊ ಈ ಕಾಂಪಿಟೇಷನ್ ಇದೇ ಥರ ಇರೋ ಹಾಗೆ ನೀವು ನೋಡ್ಕೋಬೇಕು ಕಸ್ಟಮರ್ಸ್ ಈಗ ಯಾರೋ ಕಮ್ಮಿ ರೇಟ್ಗೆ ನಿಮಗೆ ಸರ್ವಿಸ್ ಕೊಡ್ತಾ ಇದಾರೆ ಅಂತ ಕಂಪ್ಲೀಟ್ಲಿ ಇಂಡಸ್ಟ್ರಿನ ಅವ್ರಿಗೆ ಮನೋಪಲಿ ಮಾಡ್ಕೊಳಕ್ಕೆ ಬಿಡಬೇಡಿ ಎಲ್ಲರೂ ಒಳ್ಳೆ ಸರ್ವಿಸ್ ಕೊಡ್ತಾ ಇದಾರೆ ಎಲ್ಲರೂ ಕಾಂಪಿಟೇಟಿವ್ ಪ್ರೈಸಲ್ಲಿ ಕೊಡ್ತಾ ಇದಾರೆ ಎಲ್ಲರ ಸೇವೆಗಳನ್ನ ಯೂಸ್ ಮಾಡಿ ಈ ಕಾಂಪಿಟೇಷನ್ ಏನಿದೆ ಟೆಲಿಕಾಮ್ ಇಂಡಸ್ಟ್ರೀಲಿ ಇದೇ ಥರ ಇರೋ ಥರ ನೀವು ಕಸ್ಟಮರ್ಸ್ ಮೇಂಟೈನ್ ಮಾಡಬೇಕು ಸೊ ಈ ಕಾಂಪಿಟೇಷನ್ ಅನ್ನೋದು ಈ ಟೆಲಿಕಾಮ್ ಇಂಡಸ್ಟ್ರಿಗೆ ಸೀಮಿತ ಅಲ್ಲ ಪ್ರತಿಯೊಂದ್ರೂ ಈ ಕಾಂಪಿಟೇಷನ್ನ ಡೆವಲಪ್ ಮಾಡಬೇಕು ಈವನ್ ಅದು ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಈವನ್ ಪಾಲಿಟಿಕ್ಸ್ ಆಗಿರ್ಬೋದು ಪಾಲಿಟಿಕ್ಸ್ ಅಲ್ಲೂ ಅಷ್ಟೇ ಈವನ್ ಎಷ್ಟೇ ಒಳ್ಳೆ ಗೌರ್ಮೆಂಟ್ ಇದ್ದರೂ ಸಮೇತ ಒಂದು ಕಡಕ್ ಅಪೋಸಿಷನ್ ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಅವರು ನಿದ್ದೆ ಮಾಡಿಬಿಡ್ತಾರೆ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಕಾಂಪಿಟೇಷನ್ ಮೇಂಟೈನ್ ಮಾಡಲೇಬೇಕು ಸೊ ನಾನು ಯಾಕೆ ನಿಮ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ರೀಸೆಂಟ್ ಆಗಿ ಭಾರತೀಯ ಏರ್ಟೆಲ್ ಅವರ ಕಂಪನಿಯ ಕ್ವಾರ್ಟರ್ಲಿ ನ ಅನೌನ್ಸ್ ಮಾಡಿದ್ರು ಆ ಅನೌನ್ಸ್ಮೆಂಟ್ ಅಲ್ಲಿ ಅವರು ಹೇಳಿರೋ ಪ್ರಕಾರ ಕಂಪನಿಯ ಶೇಕಡ ಎಪ್ಪತ್ತೇಳರಷ್ಟು ಪ್ರಾಫಿಟ್ ಕಮ್ಮಿ ಆಗಿದೆ ಅಂತ ಕಾರಣ ಜಿಯೋ ಸೊ ನೀವು ಅಸ್ಯೂಮ್ ಮಾಡ್ಕೊಳ್ಳಿ ಪ್ರಾಫಿಟ್ ಕಮ್ಮಿ ಆಗ್ತಾ ಇದೆ ಹೊರತು ಕಂಪನಿ ಲಾಸ್ ಅಲ್ಲಿ ನಡೀತಾ ಇಲ್ಲ ಸೊ ಅವ್ರ್ ಗೊತ್ತು ಅವ್ರ ಪ್ರಾಫಿಟ್ ಮಾರ್ಜಿನ್ ನ ತಿರ್ಗಿ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಅವರೆಲ್ಲ ಮಾಡ್ಕೋತಾರೆ ಬಟ್ ಯಾರೋ ಒಬ್ರು ಕಾಂಪಿಟೇಷನ್ ಕೊಡ್ತಾ ಇದಾರೆ ಅನ್ನೋದಕ್ಕೆ ಅವರು ಕೂಡ ಟಫ್ ಕಾಂಪಿಟೇಷನ್ ಕೊಡೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರ್ತಾರೆ ಏರ್ಟೆಲ್ ನ ಎಮ್ ಡಿ ಸಿಇಒ ಆಫ್ ಇಂಡಿಯಾ ಅಂಡ್ ಸೌತ್ ಏಷ್ಯಾ ಗೋಪಾಲ್ ವಿಠಲ್ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂದ್ರೆ ಏರ್ಟೆಲ್ ಕಂಪನಿ ತುಂಬನೇ ಫೈನಾನ್ಷಿಯಲ್ ಸ್ಟ್ರೆಸ್ ಅಲ್ಲಿದೆ ಹಾಗೂ ಐದು ಲಕ್ಷ ಕೋಟಿ ಏರ್ಟೆಲ್ ಸಾಲ ಮಾಡಿದೆ ಅಂತ ಹಾಗೂ ಪ್ರಾಫಿಟ್ ಮಾರ್ಜಿನ್ ಏನಿದೆ ಅದು ಕಮ್ಮಿ ಆಗ್ತಾನೆ ಇದೆ ಈವನ್ ಅಕ್ಟೋಬರ್ ಟು ಡಿಸೆಂಬರ್ ರೇಂಜ್ ಅಲ್ಲಿ ಇದ್ದಿದ್ದು ಪ್ರಾಫಿಟ್ ಮಾರ್ಜಿನ್ ನಮ್ದು ಕಮ್ಮಿ ಆಗಿದೆ ಅಂತ ಸೊ ಇವನ್ ಇದೇ ಸಾಲಿನಲ್ಲಿ ಟ್ರಾಯ್ ಅವರು ಇಂಟರ್ ಕನೆಕ್ಟ್ ಚಾರ್ಜಸ್ ಏನಿದೆ ಆ ಇಂಟರ್ ಕನೆಕ್ಟ್ ಚಾರ್ಜಸ್ ಕೂಡ ತುಂಬಾನೇ ಕಮ್ಮಿ ಮಾಡಿದ್ದಾರೆ ಈ ಇಂಟರ್ ಕನೆಕ್ಟ್ ಚಾರ್ಜಸ್ ನಿಮ್ಗೆ ಏನು ಅಂತ ಗೊತ್ತಿಲ್ಲ ಅಂತಂದ್ರೆ ಅದ ಆಲ್ರೆಡಿ ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋನ ನೀವು ಚೆಕ್ ಮಾಡಬಹುದು ಸೊ ಇವೆಲ್ಲ ಕಾರಣದಿಂದಾಗಿ ಏರ್ಟೆಲ್ ಲಾಸ್ ಇದೆ ಅಂತ ಅವರು ಹೇಳಿದ್ದಾರೆ ಕಂಪನಿನವರು ಮತ್ತೆ ಪ್ರಾಫಿಟ್ ತಂದೆ ತರ್ತಾರೆ ಅದರಲ್ಲಿ ಯಾವುದೇ ತರಹದ ಯೋಚನೆ ಮಾಡುವಂಥದ್ದು ಏನಿಲ್ಲ ಬಟ್ ಈ ಕಾಂಪಿಟೇಷನ್ ಇರೋ ಕಾರಣದಿಂದಾಗೆ ಏರ್ಟೆಲ್ನವರು ಅದ್ ಆಲ್ರೆಡಿ ಫೈ ಜಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ನಿಮಗೆ ಗೊತ್ತಿರಲಿ ಬಟ್ ಈ ಕಾಂಪಿಟೇಷನ್ ಏನಿದೆ ಅದನ್ನ ಇದೇ ರೀತಿ ಇರಲು ಬಿಡಿ ಎಲ್ಲರ ಸೇವೆಗಳನ್ನ ಯೂಸ್ ಮಾಡಿ ಮತ್ತೆ ಇಂಡಸ್ಟ್ರಿನ ಯಾರೋ ಒಬ್ರು ಕೈ ಕೊಟ್ಟು ಮೊನೋಪಲಿ ಮಾಡ್ಕೊಳೋದಕ್ಕೆ ಬಿಡಬೇಡಿ ಮನೋಪಲಿ ಮಾಡ್ಕೊಡಕ್ ಬಿಟ್ರೆ ಮತ್ತೆ ಅದೇ ಸ್ಟಾಗ್ನೆಂಟ್ ಸಿಚುಯೇಷನ್ಗೆ ಹೋಗ್ಬಿಡುತ್ತೆ ಕಾಂಪಿಟೇಷನ್ ಇದ್ರೆ ಮಾತ್ರ ಸೇವೆಗಳು ಚೆನ್ನಾಗಿರ್ತವೆ ಹೊಸ ಹೊಸ ಟೆಕ್ನಾಲಜಿಗಳು ಅವರು ಕಂಡು ಹಿಡಿತಾನೆ ಇರ್ತಾರೆ ಇಷ್ಟು ದಿನ ನಾನು ನಿಮಗೆ ಹೇಗೆ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡೋರ ಮೆಂಟಾಲಿಟಿ ಹೇಗಿರುತ್ತೆ ಅದ್ರ ಬಗ್ಗೆ ಕೆಲವು ಟಿಪ್ಸ್ ಟ್ರಿಕ್ಸ್ ನ ಕೊಡ್ತಾ ಇದ್ದೆ ಬಟ್ ಇವತ್ತು ಕಸ್ಟಮರ್ಸ್ ಸೊ ಒಬ್ಬ ಇಂಟೆಲಿಜೆಂಟ್ ಕಸ್ಟಮರ್ ಯಾವ ತರ ಇರಬೇಕು ಅವರ ಇಂಟೆಲಿಜೆನ್ಸ್ ಮುಖಾಂತರವಾಗಿ ಈಗ ಇಂಡಸ್ಟ್ರಿಯಲ್ಲಿ ಇರುವಂತಹ ಕಾಂಪಿಟೇಟಿವ್ನೆಸ್ ಏನಿದೆ ಅದನ್ನ ಹಾಗೆ ಮೇಂಟೈನ್ ಮಾಡ್ಕೊಳೋ ತರ ನೀವು ನೋಡ್ಕೋಬೇಕು ಅದು ಹಾಗೆ ಇದ್ರೆ ಇನ್ನು ಫ್ಯೂಚರ್ ಅಲ್ಲಿ ಬೆಟರ್ ಟೆಕ್ನಾಲಜಿ ಮುಖಾಂತರ ಬೆಟರ್ ಪ್ರೈಸ್ ಅಲ್ಲಿ ಅವರು ನಿಮ್ಮ ಹತ್ರ ವಾಪಸ್ ಬಂದೇ ಬರ್ತಾರೆ ನೀವು ಕೂಡ ಅವೆಲ್ಲ ಸೇವೆಗಳನ್ನ ಎಫಿಷಿಯಂಟ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು ಸೊ ಎನಿವೇ ಥ್ಯಾಂಕ್ ಯು